ನಮಸ್ಕಾರ. ಗೌರಿ ಶೆಟ್ಟಿ ಅಚ್ಚ ಕನ್ನಡದ ಪ್ರತಿಭೆ, ತುಂಬಾ ಅಚ್ಚ ಕನ್ನಡದ ಪ್ರತಿಭೆಗಳ ಒಂದು ಪ್ರತಿಭೆಗಳ ಸಂಗಮ ಇದು ಈ ಚಿತ್ರ. ಅವ್ರು ಬಂದ ಯಾಕಂದ್ರೆ ನಾನು ಅವ್ರನ್ನ 15 ವರ್ಷದಿಂದ ಅವರನ್ನ ನೋಡಿ ಕೇಳಿ ಬಂದವನು. ಅವರೊಳಗೆ ಒಂದು ಸಾಹಿತ್ಯಕ್ಕೆ ಸಂವೇದನೆ ಇದೆ. ಅವ್ರ ಬಗ್ಗೆ ನನಗೆ ವಿಶೇಷ ಗೌರವ ಅಂತಂದ್ರೆ ಗೌರೀಶ್ ಅಕ್ಕಿ. ಗೌರೀಶ್ ಅಂದ್ರೆ ನಮ್ಮ ತಂದೆಯವರ ಹೆಸರು ಕೂಡ ಗೌರೀಶ್ ಕಾಕಿನಿ ಅಂತ. ಹೀಗಾಗಿ ಯಾವಾಗ್ಲೂ ಯಾಕಂದ್ರೆ ಅಪರೂಪ ಎಲ್ಲ ಕಡೆ ಹೆಸರು ಕೇಳಕ್ ಸಿಗೋದಿಲ್ಲ. ಹೀಗಾಗಿ ನಮ್ಗೆ ಅವ್ರ ಬಗ್ಗೆ ಒಂದು ವಿಶೇಷ ಆಕರ್ಷಣೆ. ಯಾಕಂದ್ರೆ ಈ ಟಿವಿ ಶುರುವಾದಾಗ ನಾನು ಆರಂಭ ದಿನದಲ್ಲಿದ್ದೆ, ಆಗ ಆಗ್ಲೇ ಸೇರ್ಕೊಂಡವರು ಅವರು. ನಾವೆಲ್ಲ ಪ್ರಾರಂಭಿಕ ಬ್ಯಾಟ್ಸ್ಮನ್ಗಳು. ನೀವು ಮೀಡಿಯಾದವ್ರೆ ಹಂಗಾದ್ರೆ ಖಂಡಿತ. ಸೊ ಆವಾಗಿಂದ ಒಂಥರ ನಮ್ದು ಒಂದು ಕರಡು ಬಳ್ಳಿಯ ಸಂಬಂಧ ಈ ಟಿವಿ ಮೂಲಕ ಇದ್ದಿತ್ತು. ಆಮೇಲೆ ಬಹಳ ಸಲ ಭೇಟಿಯಾಗಿದ್ದೀವಿ. ಅವರಲ್ಲಿ ಒಂದು ಕನ್ನಡದ ಇದು ಮತ್ತು ಸಾಹಿತ್ಯದ ಬಗ್ಗೆ ಪ್ರೀತಿ ಇದೆ. ಈ ಸಾಹಿತ್ಯದ ಒಂದು ಕರಡು ಬಳ್ಳಿಯ ಸಂಬಂಧ ಇದೆಯಲ್ಲ, ಅದು ನಮ್ಮನ್ನು ಯಾವತ್ತೂ ಒಂದು ಭಾಷೆಯ ಕರಡು ಬಳ್ಳಿ ಸಂಬಂಧ, ಸಾಹಿತ್ಯದ ಸಂಬಂಧ ಒಂದು ಭದ್ರ ಬುನಾದಿಯಾಗಿ ಯಾವತ್ತೂ ನಮ್ಮ ಕೆಲಸದಲ್ಲಿ ನಮ್ಮನ್ನು ಪೊರೆಯುತ್ತದೆ ಅನ್ನುವಂಥ ನಂಬಿಕೆ ನಂದು. ಯಾವುದೇ ಶ್ರೇಷ್ಠ ಚಿತ್ರಗಳು ಯಾವುದೇ ಭಾಷೆದ ನೋಡಿ, ಅದು ಸಾಹಿತ್ಯದ ಸಂವೇದನೆಯ ಹಂಗಿನಲ್ಲಿದ್ದಾಗೆಲ್ಲ ಗೆದ್ದಿದೆ ಅಂತ ಒಂದು. ಯಾಕಂದ್ರೆ ಇಲ್ಲಿದ್ರೆ ಅದಕ್ಕೆ ಏನೋ ಒಂದು ಬೇಸ್ ಇರಲ್ಲ, ಅದು ಒಂದು ಸೀನ್ ಆಗಿರುತ್ತೆ, ಅದು ಕಾಣದೇ ಇರುವಂಥದ್ದು ಏನೋ ಇರುತ್ತೆ. ಅಂತ ಒಂದು ಸಾಹಿತ್ಯದ ಹಂಗಿನ ಸಂವೇದನೆಯ ಅಪ್ಪಟ ಪ್ರತಿಭೆಗಳ ಈ ಚಿತ್ರ ತುಂಬ ಚೆನ್ನಾಗಾಗಲಿ. ಅಜನೀಶ್ ಕೂಡ ಹಾಗೆ ಅಂತ ಅಪ್ಪಟ ಒಂದು ಸಾಹಿತ್ಯದ ಸಂವೇದನೆಯನ್ನು ಉಳ್ಳಂತಹ ಸಂಗೀತ ನಿರ್ದೇಶಕ. ಅವನ ಬಗ್ಗೆ ನನಗೆ ಬಹಳ ಪ್ರೀತಿ. ಅವನನ್ನು 7-8 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಇವರೆಲ್ಲರ ಸಂಗಮ ಕನ್ನಡದ ಹೊಸ ಚಿಗುರನ್ನು, ಕನ್ನಡದ ಸಂವೇದನೆಯನ್ನು ವಿಸ್ತರಿಸಲಿ. ಯಾಕಂದ್ರೆ ಕನ್ನಡಿಗರು ಹೇಗೆ ಅಂದರೆ ಸ್ವಲ್ಪ ಚೆನ್ನಾಗಿದ್ದರೂ ಗ್ರೇಸ್ ಮಾಡಿಸ್ಕೊಟ್ಟು ಹಿಂಗೆ ಅಪ್ಕೊಂಬಿಡ್ತಾರೆ ಕನ್ನಡ. ಹೀಗಾಗಿ ನಮ್ಮ ಪ್ರಾಬ್ಲಮ್ ಏನಂದ್ರೆ ನಂದು, ನಾಗೇಂದ್ರ ಪ್ರಸಾದ್ದು ಅಥವಾ ಅಜನೀಶ್ ಅಥವಾ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳದ್ದು ಅಥವಾ ಲಿರಿಕ್ ರೈಟರ್ಗಳದ್ದು ಅಂದರೆ ಕಳೆದ 10 ವರ್ಷಗಳಲ್ಲಿ ನಾವೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನೇ ಬರಿತಾ ಬಂದಿದ್ದೀವಿ. ನಮ್ಮ ಬೇಜಾರು ಅಂದರೆ ಅಷ್ಟು ಒಳ್ಳೆ ಚಿತ್ರಗಳು, ಇನ್ನೂ ಒಳ್ಳೆ ಚಿತ್ರಗಳು ಬರಬೇಕು ಅನ್ನೋದೇ. ಯಾವಾಗ ಹಾಡುಗಳು ಚೆನ್ನಾಗಿವೆ ಜನ ಕೇಳ್ತಾರೆ, ಆದರೆ ಆಗಲಿಲ್ಲ, ಹಾಡುಗಳನ್ನು ಇನ್ನೊಂದು ನೆಲೆಗೆ ಒಯ್ಯಬಲ್ಲಂಥ ಚಿತ್ರಗಳು ಬರಬೇಕು. ಖಂಡಿತ ಆಗ ಒಂದು ಹೊಸ ಸುಗ್ಗಿ ಬರುತ್ತೆ ಅಂತ ನಮ್ಮ ನಂಬಿಕೆ. ಖಂಡಿತ ಈ ಚಿತ್ರ ಆ ಥರದ ಚಿತ್ರ ಆಗತ್ತೆ, ಆಗಲಿ ಅಂತ ಹಾರೈಸ್ತೀನಿ.